ಸರ್, ಅವರ ಎಲ್ಲ ಹಾಡುಗಳನ್ನು ನೀವು ಕೇಳಿದ್ದೀರಿ ಮತ್ತು ನಿಮ್ಮದೇ ಸಂಸ್ಥೆಯಲ್ಲಿ ಅವರ ಮೊದಲ ಆಕ್ಟಿಂಗ್ ಸಿನಿಮಾದ ಒಂದು ಹಾಡು ಕೂಡ ಬಂತು, ಏ ಅನ್ನೋ ಒಂದು ಸಿನಿಮಾದು. ಅವರ ಟ್ಯಾಲೆಂಟ್ ಬಗ್ಗೆ ಏನು ಹೇಳ್ತೀರಿ ಸರ್? ಉಪೇಂದ್ರ ಜಿ ಈಸ್ ಆಕ್ಚುಲಿ ಅಲ್ಟಿಮೇಟ್ ಟ್ಯಾಲೆಂಟ್ ಬಿಡಿ. ಅವ್ರ ಟ್ಯಾಲೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದಿನ ಬೇಕಾಗುತ್ತೆ. ಅವರು ಬೆಂಗಳೂರು ಹೈಸ್ಕೂಲಲ್ಲಿ ಓದಿದ್ದು, ನಾನು ಬೆಂಗಳೂರು ಹೈಸ್ಕೂಲಲ್ಲಿ ಓದಿದ್ದು, ಆಚಾರ್ಯ ಪಾಠಶಾಲೆಯಲ್ಲಿ ಕಾಲೇಜು. ನನಗಿನ್ನ ಒಂದು ವರ್ಷ ಜೂನಿಯರ್. ಅವರು ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ನಾವು ಕೂಡ ಅದೇ ರೀತಿ ಕಷ್ಟಪಟ್ಟು ಬಂದವರು. ಅವರು ಉಪೇಂದ್ರ ಅವ್ರು ಆಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಲಹರಿ ವೇಲು ಆಗ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಯಾಕಂದರೆ ಆ ವಿದ್ಯಾಸಂಸ್ಥೆಗಳು ಕೊಟ್ಟಂಥ ಶಕ್ತಿ ಮತ್ತು ಆ ಕಷ್ಟ ಅನ್ನೋ ಒಂದು ಮೌಲ್ಯಗಳು, ಅದು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದವರು. ಸೊ ಇವತ್ತು ಗಂಗಾ ಯಮುನಾ ಸಂಗಮ ಅಂತಂದ್ಬಿಟ್ಟು ಎರಡು ನದಿ ಸೇರುತ್ತಲ್ಲ, ಅದೇ ರೀತಿ ಸೇರಿದ್ವಿ. ಭಾಳ ಭಾಳ ಸಂತೋಷ ಏನಂತಂದರೆ, ಅವ್ರ ಥಿಂಕಿಂಗ್ ಪ್ರೊಸೆಸ್ಸು, ಅವ್ರ ಹಾರ್ಡ್ ವರ್ಕಿಂಗು, ಮತ್ತು ಅವರ ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅಂತಿದೆಯಲ್ಲ, ದಟ್ಸ್ ಅಲ್ಟಿಮೇಟ್. ಅದೆಲ್ಲ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ.